ಎಲ್ಲರಿಗೂ ನಮಸ್ಕಾರ. ಈ ಜೀನಿಯಸ್ ಮುತ್ತ ಒಂದು ಯೂನಿಕ್ ಮೂವಿ, ವೆರಿ ಎಜುಕೇಷ್ನಲ್ ಮೂವಿ, ಆಡಿಯನ್ಸಿಗೆ ಕೂಡ, ನನಗೂ ಕೂಡ. ಯಾಕೆಂದರೆ ಇದು ನನ್ನ ಫಸ್ಟ್ ಮೂವಿ. ಇದ್ರ ಜೊತೆಗೆ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೆ. ಈ ಮೂವಿನಲ್ಲಿ ತುಂಬ ಲೆಜೆಂಡ್ಸ್ ಇದ್ದಾರೆ, ಇವ್ರ ಜೊತೆಗೆ ನಾನು ನೋಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ. ಬಟ್ ಆ ಮೂವಿನಲ್ಲಿ ಒಂದು ಪಾರ್ಟ್ ಆಗ್ತೀನಿ ಅಂತ ಗೊತ್ತಿರಲಿಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಬಟ್ ಬರುವಾಗ ನಾನು ಒಂಥರ ಹೆದರಿಕೆ ಇತ್ತು, ಹೆಂಗಿರತ್ತೋ ಏನೋ ಶೂಟಿಂಗ್ ಅಂತ. ಬಂದ ತಕ್ಷಣ ಅದೊಂಥರ ಫ್ಯಾಮಿಲಿ ಫೀಲ್ ಇತ್ತು. ದ್ಯಾಟ್ ಫೀಲ್ ಮೇಡ್ ಎವ್ರಿಥಿಂಗ್ ಡಿಫ್ರೆಂಟ್ ಫಾರ್ ಮೀ. ಸೊ ಈ ಮೂವಿನಲ್ಲಿ ಟು ಬಿ ಅ ಪಾರ್ಟ್, ಐ ಫೀಲ್ ವೆರಿ ಬ್ಲೆಸ್ಡ್. ಆ್ಯಂಡ್ ಥ್ಯಾಂಕ್ ಯು ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ದಿ ಎಂಟೈರ್ ಟೀಮ್ ಫಾರ್ ಗಿವಿಂಗ್ ಮೀ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ನಾನು ಭರಣ ಅಕಾಡೆಮಿ ಆಫ್ ಪರ್ಫಾರ್ಮಿಂಗ್ ಆರ್ಟ್ಸಲ್ಲಿ ಜಾಯ್ನ್ ಆಗಿದ್ದೆ. ನಾಗಾಭರಣ ಸರ್ ಹತ್ರ ಒಂದು ಸ್ವಲ್ಪ ಏನಾರ ಕಲಿಬೋದೇನೋ ಅಂತ ಜಾಯ್ನ್ ಆದೆ. ಬಟ್ ನಾಗ್ನಿಮ್ಮ ಆ್ಯಕ್ಟ್ ಮಾಡ್ತೀಯ ಅಂತ ಕೇಳಿದಾಗ ಇಟ್ ವಾಸ್ ಅ ಡ್ರೀಮ್ ಕಮ್ ಟ್ರೂ ಫಾರ್ ಮೀ. ಮತ್ತು 15-20 ದಿನ ಇಟ್ ವಾಸ್ ಅ ಮಾಸ್ಟರ್ ಕ್ಲಾಸ್ ಆಫ್ ಆ್ಯಕ್ಟಿಂಗ್ ಅನ್ಬೋದು. ತಿದ್ದು ತೀಡಿದ್ರು ಟು ಮೈ ಫ್ಯೂಚರ್ ಕರಿಯರ್. ಆಮೇಲೆ ಕೆಲಸ ಅಂತ ಅನ್ನಿಸ್ಲಿಲ್ಲ. ಇಟ್ ವಾಸ್ ಮನೆಯಲ್ಲಿದ್ದೀನಿ ನಾನು, ನನ್ನ ಫ್ಯಾಮಿಲಿ ಜೊತೆ ಇದ್ದೀನಿ. ಎಲ್ಲರೂ ಮಕ್ಕಳ ಥರ ನೋಡಿಕೊಂಡು ತುಂಬ ಕಂಫರ್ಟಬಲ್ ಆಗಿ ಇರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮಾ. ಇಟ್ ವಾಸ್ ರಿಯಲಿ ಅ ಮಾಸ್ಟರ್ ಕ್ಲಾಸ್ ಇನ್ ಆ್ಯಕ್ಟಿಂಗ್ ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಫಿಲ್ಮ್. ಥ್ಯಾಂಕ್ ಯು ಆಲ್. ಆಲ್ ರೈಟ್, ಓಕೆ. ಹಾಗಾದರೆ ಈಗ ನಮ್ಮ ನಿರ್ಮಾಪಕರನ್ನು ಮೊದಲಿಗೆ ಮಾತಾಡ್ಸೋಣ. ಅದೇ, ನನಗೆ ಈ ಥರ ಚಾನ್ಸ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದ ತುಂಬ ಟ್ರೈ ಮಾಡಿದ್ದೆ. ಸೊ ನಾಗಿನಿ ಮ್ಯಾಮ್ ತುಂಬ ಥ್ಯಾಂಕ್ಸ್ ಇಂಥ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ. ಮತ್ತು ಸಿನಿಮಾದಲ್ಲೂ ಅಷ್ಟು ಎಷ್ಟೊಂದು ತಿದ್ದರು ನನ್ನ, ಮತ್ತು ಎಷ್ಟೊಂದು ಬಿಗ್ ಬಿಗ್ ಆ್ಯಕ್ಟರ್ಸಿಂದ ಎಷ್ಟೊಂದು ಕಲಿಯೋಕ್ಕೆ ಸಿಕ್ತು. ಎಷ್ಟೊಂದು ಸರಿ ಹೇಳ್ಕೊಟ್ರು ಮ್ಯಾಮೇ ನನಗೆ ತಪ್ಪು ಮಾಡಿದಾಗೆಲ್ಲ. ಸೊ ಎಷ್ಟೊಂದು ಕಲಿಯೋಕ್ಕೆ ಸಿಕ್ತು ಈ ಮೂವಿಲಿ. ಸೊ ಎಲ್ಲರಿಗೂ ಥ್ಯಾಂಕ್ಸ್, ಮೇಯ್ನಾಗಿ ನಮ್ಮ ಅಮ್ಮಗೆ ಥ್ಯಾಂಕ್ಸ್, ಯಾಕಂದರೆ ನನ್ನ ನಂಬಿ ದುಡ್ಡು ಹಾಕಿದ್ದಕ್ಕೆ. ಯಾಕಂದರೆ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಇರಲಿಲ್ಲ ನನ್ನ ಮೇಲೆ. ಸೊ ದುಡ್ಡು ಹಾಕಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಬಾಪಾಗ ಹೋಗಿದ್ದಾಗ ಪನ್ನಾಗ ಸರು ಮತ್ತು ನಾಗಭರಣ ಸರು ತುಂಬ ಹೇಳ್ಕೊಟ್ರು. ಫಿಲಮ್ ಮತ್ತು ಫ್ರೇಮ್ ವರ್ಕಲ್ಲೆಲ್ಲ ಪನ್ನಾಗ ಸರ್ ಹೇಳ್ಕೊಟ್ರು, ಮತ್ತು ನಾಗಭರಣ ಸರ್ ಅಷ್ಟು ಆ್ಯಕ್ಟಿಂಗ್ ಬಗ್ಗೆ ಬೇಸಿಕ್ಸ್ ಎಲ್ಲ ತುಂಬ ಹೇಳ್ಕೊಟ್ರು. ಸೊ ಎಲ್ಲ ಹೆಲ್ಪ್ ಆಯಿತು ನನಗೆ ಮೂವಿ ಮಾಡೋದಕ್ಕೆ. ಅದೇ ರಾಘು ಸರು, ಸುಂದರ್ ರಾಜ್ ಸರು ಮತ್ತು ಗಿರ್ಜಾ ಮ್ಯಾಮ್ ಎಲ್ಲರ ಜೊತೆ ಮಾಡೋವಾಗ ತುಂಬ ಕಲಿತೆ ನಾನು. ಯಾಕಂದರೆ ನಂಗೆ ಬಯಾಟ್ ಮಾಡ್ತಿದ್ದೆ ಫಸ್ಟು ಸ್ಕ್ರಿಪ್ಟ್ನ, ಆಮೇಲೆ ಅವ್ರನ್ನ ನೋಡಿ ಹೆಂಗೆ ಅರ್ಥ ಮಾಡಿಕೊಂಡು ಆ್ಯಕ್ಟ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡೆ. ಸೊ ಎಲ್ಲ ಹೆಲ್ಪ್ ಆಯಿತು ಎಲ್ಲರ ಜೊತೆ ಮಾಡಿದ್ದು. ಥ್ಯಾಂಕ್ ಯು ಶ್ರೇಯಸ್, ಆಲ್ ದಿ ವೆರಿ ಬೆಸ್ಟ್. ಸೊ ಹಾಗೆ ನಮ್ಮ ಚಿತ್ರಕ್ಕೆ ಅದ್ಭುತವಾದಂತಹ ಸಂಗೀತವನ್ನು ನೀಡಿದ್ದಾರೆ ನಮ್ಮ ಬಾಪು ನಮ್ಮ ಚಿತ್ರಕ್ಕೆ. ಗೋರು ಗೋರು ಕಾ ಗೋರು ಕನಾ, ಗೋರು ಗೋರು ಕಾ ಗೋರು ಕನಾ, ರೇ ರೇ ರೆನ್ನಾರಾರಿನಾರೋ, ರೇ ರೇ ರೆನ್ನಾರಾರಿ ರಾರಿ ರಾರೋ. ಇವತ್ತಿನ ಕಾಲದಲ್ಲಿ ನಾವೆಲ್ಲರೂ ಏನೇ ಕೇಳಿದ್ರು ವಿವರಿಸ್ತೇವೆ. ವಿ ಕೀಪ್ ಆನ್ ಎಕ್ಸ್ಪ್ಲೈನಿಂಗ್, ವಿ ಆರ್ ನಾಟ್ ಎಕ್ಸ್ಪ್ರೆಸ್ಸಿಂಗ್. ವಿವರಿಸ್ತಾ ಇದ್ದೇವೆ, ವ್ಯಕ್ತಪಡಿಸ್ತಾ ಇಲ್ಲ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ನಾಗಿನಿ ಮ್ಯಾಮ್. ಸರ್ ಜೊತೆ ಕೆಲಸ ಮಾಡಿದಾಗ ಇಟ್ ವಾಸ್ ಹೆವಿ ಇಂಟಲೆಕ್ಚುಯಲ್ ಅಟ್ಮಾಸ್ಫಿಯರ್. ಎಲ್ಲ ಬುದ್ಧಿಜೀವಿಗಳ ಜೊತೆಗೆ ಕೆಲಸ ಮಾಡಿ ಅದೊಂದು ಅನುಭವ. ಆದರೆ ಅಮ್ಮ ನಿಮ್ಮ ಜೊತೆ ಇನ್ನೋಸೆನ್ಸ್, ದೇರ್ ಇಸ್ ಇಂಟೆಲಿಜೆಂಟ್, ಇಟ್ಸ್ ಎ ಇನ್ನೋಸೆನ್ಸ್. ಆ ಮುಗ್ಧತೆ ಮತ್ತು ಈ ಚಿತ್ರದಲ್ಲಿ ಕೆಲಸ ಮಾಡಿದಾಗ ಸಿಚುವೇಷನ್ಸು, ಸೀನ್ಸು, ಕ್ಯಾರೆಕ್ಟರ್ಸ್ನ ಎಕ್ಸ್ಪ್ಲೇನ್ ಮಾಡೋದು ಒಂದು ಚಿತ್ರದ ಹಂತ, ಆದರೆ ಇಲ್ಲಿ ಚಿತ್ರವನ್ನು ನೋಡ್ತಾ ನೋಡ್ತಾ ಎಮೋಷನ್ಸ್ಗಳು ತಾನೇ ವ್ಯಕ್ತ ಆಗ್ತಾ ಹೋಗುತ್ತೆ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಹರ್. ಯಾಕೆಂದರೆ ಇವತ್ತು ಅರೆಮಾನವ ಸ್ಥಿತಿಯಲ್ಲಿ ಇದ್ದೇವೆ. ಯಂತ್ರಗಳು ಮತ್ತು ಮನುಷ್ಯನ ಭಾವನೆಗಳು ಎರಡೂ ಮಧ್ಯೆ ಸೇರ್ತಾ ಇದೆ. ಹೇಗೆ ಫಿಸಿಕಲ್ ಒಬ್ಯಾಸಿಟಿ ಇದೆಯೋ, ಎಮೋಷ್ನಲ್ ಒಬ್ಯಾಸಿಟಿ ಕೂಡ ಭಾರತವನ್ನು ಕಾಡ್ತಾ ಇದೆ. ಅಂದರೆ ಭಾವಗಳಲ್ಲಿ ಬೊಜ್ಜು ತುಂಬಿದೆ, ನಾವ್ಯಾರು ವಿವರಿಸ್ತಾ ಇಲ್ಲ. ಸೊ ಕೀಪ್ ಆನ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಸೆಲ್ಫ್ ಪ್ಲೀಸ್ ವಿತ್ ದ ಹೆಲ್ಪ್ ಆಫ್ ಆರ್ಟ್, ಕಲೆಯಿಂದ. ಆ ಕಲೆಯನ್ನು ಬಹಳ ಅದ್ಭುತವಾಗಿ ಅಮ್ಮನವರು ಬಳಸ್ಕೊಂಡಿದ್ದಾರೆ. ಸರ್ಗೆ, ಅಮ್ಮನಿಗೆ ಹಾಗೂ ನಿರ್ಮಾಪಕರಾಗಿರ್ತಂಥ ಲತಾ ಮೇಡಮ್ ಅವರಿಗೆ, ಚಲನಚಿತ್ರದಲ್ಲಿರೋ ಎಲ್ಲ ತಾಂತ್ರಿಕ ವರ್ಗಕ್ಕೂ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ಸ್ ಫಾರ್ ಅಲೋಯಿಂಗ್ ಮೀ
ಗಿವಿಂಗ್ ಅ ಬ್ಯೂಟಿಫುಲ್ ಕ್ಯಾನ್ವಸ್, ಅದ್ಭುತವಾಗಿರತಕ್ಕಂಥ ಒಂದು ಕ್ಯಾನ್ವಸ್ ಅನ್ನು ಕೊಟ್ಟಿದ್ದೀರಿ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ. ಥ್ಯಾಂಕ್ ಯು ಒನ್ಸ್ ಅಗೇನ್ ಮ್ಯಾಮ್, ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸರ್. ಇನ್ನು ಪನ್ನಗ ಆಭರಣ ಫ್ಯೂ ಲೈನ್ಸ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನ್ನ ಗುರುವಾದ ಟಿ ಎಸ್ ನಾಗಾಭರಣ ಸರ್ ಮತ್ತು ನನ್ನ ಗುರುವಾದ ರಾಣಿಯಮ್ಮಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಡೀ ಚಿತ್ರ ಒಂದು ಜೀನಿಯಸ್, ಯಾವ ರೀತಿ ಜೀನಿಯಸ್ ಮುತ್ತ ಇಡೀ ಚಿತ್ರ ಇದೆ, ಆ ಚಿತ್ರದಲ್ಲಿ ನಮ್ಮಮ್ಮ ಜೀನಿಯಸ್ ಆಗಿ ಡೈರೆಕ್ಟರಾಗಿ ಕೆಲಸ ಮಾಡಿದ್ದಾರೆ. ಸೊ ನಾನು ಅದರಲ್ಲಿ ಒಂದು ಪಾರ್ಟಾಗಿ ಕೆಲಸ ಮಾಡಿದ್ದೀನಿ. ಸೊ ನನಗೂ ತುಂಬ ಖುಷಿ ಇದೆ. ಈ ಚಿತ್ರನ ಎಲ್ಲ ಡಾಕ್ಟರ್ಸ್ ಎಸ್ಪೆಷಲಿ ನೋಡಬೇಕು, ಯಾವ ರೀತಿ ಒಂದು ವೈದ್ಯಕೀಯ ವೃತ್ತಿಲಿ ಇರಬೇಕಾಗುತ್ತೆ, ಯಾಕಂದ್ರೆ ನಾವು ಅವ್ರನ್ನೇ ದೇವರು ಅಂತ ಹೇಳ್ತೀವಿ. ಸೊ ಯಾವ ರೀತಿ ಈ ಮುತ್ತ ತನಗೇನು ಇಲ್ಲದೆ ಇದ್ರೂ ಕೂಡ ಅವನ ಜೀನಿಯಸ್ನ ಉಪಯೋಗಿಸ್ಕೊಂಡು ಎಲ್ಲನೂ ನಿಭಾಯಿಸ್ತಾ ಹೋಗ್ತಾನೆ. ಸೊ ಇಷ್ಟನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಭರತ್ ಅವರು. ಇನ್ನು ಚಂದ್ರಶೇಖರ್ ಉಷಾಲ್ ಅವರು ಜೆಎಸ್ಎಸ್ ಕಾಲೇಜ್ನ ಪ್ರಿನ್ಸಿಪಲ್ ಆಗಿದ್ದರು, ಈಗ ರಿಟೈರ್ ಆಗಿಬಿಟ್ಟಿದ್ದಾರೆ. ನನ್ನ ಎಲ್ಲ ಸ್ಕ್ರಿಪ್ಟ್ಗಳಿಗೆ ನಮ್ಮ ಸ್ಕ್ರಿಪ್ಟ್ ಡಾಕ್ಟರ್ ಅವರು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಭರಣ್ ಸರ್ ಅವ್ರಿಗೆ ನಾನು ಭಾಳ ಆಭಾರಿ. ಅವರ ಪ್ರತಿಯೊಂದು ಯಶಸ್ಸಿನಲ್ಲಿ ನನ್ನನ್ನು ಸೇರಿಸ್ಕೊಳ್ತಾರೆ. ಇಡೀ ತಂಡದಲ್ಲಿ ನಾನು ಒಬ್ಬನಾಗಿ ಅವಕಾಶ ಮಾಡಿಕೊಟ್ಟಂಥ ರಾಣಿ ಮಾಜಿಯವ್ರಿಗೆ ನಾನು ಭಾಳ ಆಭಾರಿಯಾಗಿದ್ದೇನೆ. ಅವರಿಗೆ ಕೃತಜ್ಞತೆಗಳನ್ನ ತಿಳಿಸ್ತೇನೆ. ಇಡೀ ಸಿನಿಮಾದಲ್ಲಿ ಮೂರು ತಲೆಮಾರನ್ನ ನೋಡ್ತೀವಿ ನಾವು. ಅಲ್ಲಿ ಅಮ್ಮ ಇದ್ದಾರೆ, ಲೀಡ್ ಮಾಡಿದವ್ರು ಅವರೇ ಇಡೀ ಸ್ಟಾರ್ ಕ್ಯಾಸ್ಟ್ನ. ಆಮೇಲೆ ನಮ್ಮ ವಿಜಯ ರಾಘವೇಂದ್ರ ಸರ್ ಅವರಿದ್ದಾರೆ. 31 ವರ್ಷದಿಂದೆ 1993 ಚಿನ್ನಾರಿ ಮುತ್ತ ಬಂದಿತ್ತು. ಇವತ್ತಿಗೆ 31 ವರ್ಷ ಆಯಿತು. ಆವತ್ತಿನ ಮುತ್ತ ಇವತ್ತಿಲ್ಲಿದ್ದಾರೆ. ಇದನ್ನು ಭಾಳ ಸಮರ್ಥವಾಗಿ ಮುಂದಿನ ಮುತ್ತನಿಗೆ ವರ್ಗಾಯಿಸಿದ್ದಾರೆ. ಇಡೀ ಸಿನಿಮಾ ನೋಡ್ತಾ ಇದ್ರೆ ನಿಮಗೆ ಇದು ಸಿನಿಮಾ ಅಂತ ಅನ್ಲಿಕ್ಕಿಂತ ಹೆಚ್ಚಾಗಿ ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ, ನಮ್ಮ ಬದುಕನ್ನು ಮತ್ತೊಮ್ಮೆ ನೋಡ್ತಾ ಇದ್ದೀವೇನೋ ಅಂತ ಅನ್ನೋ ರೀತಿಲೇ ಇದೆ. ಸಾಮಾನ್ಯ ಒಂದು ಮಾತು ಹೇಳ್ತೇವೆ, ಸರಳ ಜೀವನ, ಉನ್ನತ ಚಿಂತನೆ, ಈ ಥರದ್ದೆಲ್ಲ ಮಾತುಗಳು ಹೇಳ್ತಾ ಇರ್ತವೆ. ಅದು ಬರೀ ಕೋಟ್ ಮಾತ್ರ ಅಲ್ಲ, ಈ ಸಿನಿಮಾ ನೋಡಿದ್ರೆ ನಮಗನಿಸುತ್ತೆ. ಅದು ಇಡೀ ಸಿನಿಮಾ ನಾವು ನಾಡಿನಿಂದ ಅಮೇರಿಕಾಗೆ ಹೋದಂಥ ಸಂದರ್ಭದಲ್ಲಿ ನಮಗೆಲ್ಲ ಅನಿಸೋದೇನಪ್ಪ ಅಂತಂದರೆ ನಮ್ಮ ನಾಡಿನ ಸಾಂಸ್ಕೃತಿಕ ರಾಯಭಾರಿಯಾಗಿ ಈ ಸಿನಿಮಾ ವಿದೇಶದಲ್ಲಿ ತನ್ನ ಕನ್ನಡದ ಕಂಪನ್ನ ಬೀರಿದೆ ಅಂತ ಅನ್ನೋದು ಇಲ್ಲಿ ನೆನಪು ಮಾಡಿಕೊಳ್ಬೇಕು. ಇಲ್ಲಿ ರಾಣಿ ಮಾಜಿ ಬಗ್ಗೆ ಹೇಳುವಂಥದ್ದು ಭಾಳಷ್ಟಿದೆ. ಯಾಕೆಂತಂದರೆ ಭರಣ್ ಸರ್ ಅವ್ರಿಗೂ ಅಮ್ಮ ಜೊತೆಗೆ ನಾನು 5 ದಶಕಗಳಿಂದ ಇದ್ದೇನೆ. ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ನಾನು ಅವ್ರ ಜೊತೆಗೆ ಕಳೀತಾ ಬಂದಿದ್ದೇನೆ. ಭಾಳ ಸಂತೋಷ ಆಗುತ್ತೆ. ಸರ್ ಅವರು ಹೇಳಿದಾಗೇ ಅಮ್ಮ ಭಾಳ ಹಿಂದೆನೆ ನಿರ್ದೇಶನ ಮಾಡುವಂತಹ ಎಲ್ಲ ರೀತಿ ಸಾಮರ್ಥ್ಯ ಇದ್ದರೂ ಕೂಡ ಅದನ್ನು ಮುಂದಾಕೊಳ್ತಾ ಬಂದರು. ಈಗಲೂ ಕೂಡ ಅದು ಮುಂದಾಕೊಳ್ಳೋದಕ್ಕಿಂತ ಹೆಚ್ಚಾಗಿ ಆಗಲೇಬೇಕಾದಂಥ ಒಂದು ಅನಿವಾರ್ಯತೆ ಬಂದುಬಿಡ್ತು. ಲತಾ ಮೇಡಮ್ ಅವ್ರು ಬಂದರು, ಅವರಿಬ್ಬರ ಒಂದು ಸ್ನೇಹ ಸಂಬಂಧ ಅದು ಭಾಳ ಅಪರೂಪವಾದ ಸಿನಿಮಾವನ್ನು ಕೊಟ್ಟಿದೆ. ಈ ಸಿನಿಮಾ ಬೇರೆ ಬೇರೆ ವಿಷಯದಿಂದ ನಾವು ಮಾತಾಡೋದಾದರೆ ಮೊದಲಾಗಿ ಸಿನಿಮಾ ಮಾಡೋದ್ರ ಬಗ್ಗೆನೇ ಹೇಳೋದಾದರೆ, ಯಾಕೆಂದರೆ ಇವತ್ತು ಭಾಳ ದುಂದುವೆಚ್ಚ ಆಗ್ತಾ ಇದೆ. ಆ ರೀತಿ ನಾವು ತಗೊಳ್ತಾ ಹೋದರೆ ಒಂದು ಮಕ್ಕಳ ಸಿನಿಮಾವನ್ನು ಎಷ್ಟು ಚೆನ್ನಾಗಿ ಒಂದು ಆರ್ಥಿಕ ನೀತಿಯನ್ನು ಇಟ್ಕೊಂಡು ಭಾಳ ಸುಂದರವಾಗಿ ಈ ಸಿನಿಮಾವನ್ನು ತಂದಿರುವಂಥದ್ದು. ಮತ್ತು ಸಂಗೀತ ನೋಡಿ, ನಾನು ನಿಜವಾಗ್ಲೂ ಬಾಪು ಅವ್ರ ಬಗ್ಗೆ ಹೇಳಬೇಕು ಒಂದು ಮಾತನ್ನು. ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ದೊಡ್ಡ ಸಂಗೀತಗಾರರು, ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯೆಲ್ಲ ಬಂದಿದೆ. ಇಷ್ಟೆಲ್ಲ ಇದ್ದು ಕೂಡ ಈ ಸಿನಿಮಾ ಮಾಡ್ತೀನಿ ಅಂತ ನನಗೆ ಭಾಳ ಸಂತೋಷವಾಗಿ ಮುಂದೆ ಬಂದರು. ಯಾಕೆಂದರೆ ಅಮ್ಮ ಜೊತೆಗಿದ್ದಂಥ ಸಂಬಂಧ ಇದೆಯಲ್ಲ, ಭರಣ್ ಸರ್ ಅವರು ಮತ್ತು ಅವ್ರ ಕುಟುಂಬದ ಜೊತೆಗಿದ್ದಂಥ ಸಂಬಂಧ ಅವ್ರನ್ನ ಹೇಳ್ಕೊಂಡು ಬಂತು. ಅಲ್ಲಿ ಬಂದಂಥ ಒಂದು ಟ್ಯೂನ್ ಇದೆ ಗುರು ಗುರುಕ, ಅದನ್ನು ಎಷ್ಟು ಚೆನ್ನಾಗಿ ಇದಾಗಿದೆ ಅಂತಂದರೆ ಇದನ್ನು ನಿಜವಾಗಿಯೂ ಕೂಡ ಆ ಸೋಳುಗರ ಇದರಲ್ಲೇ ಸಾಕ್ಷ್ಯಚಿತ್ರ ಮಾಡಲಿಕ್ಕೆ
ಎರಡು ದಶಕಗಳ ಹಿಂದೆ ಭರಣ್ ಸರ್ ಅವರು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಸೆರೆ ಹಿಡಿದಿದ್ದರು. ಅದನ್ನು ಇವರು ಭಾಳ ಉತ್ತಮೀಕರಣವಾಗಿ ಅದು ಇಡೀ ಸಿನಿಮಾಗೆ ಒಂದು ರೀತಿ ಆಧ್ಯಾತ್ಮದ ಛಾಯೆಯನ್ನು ಕೊಟ್ಟಿದೆ ಅಂತಲೇ ಅನಿಸುತ್ತೆ. ಇಡೀ ಸಿನಿಮಾ ನೋಡ್ತಾ ಹೋದರೆ ನಿಜವಾಗಿಯೂ ಕೂಡ ಸಕಾರಾತ್ಮಕ ಭಾವನೆ, ಸದಭಿರುಚಿ ಮತ್ತು ಮಾನವೀಯ ಸಂಬಂಧ ಇವೆಲ್ಲವನ್ನೂ ಹೇಳ್ತಾ ಹೋಗುತ್ತೆ. ಎಲ್ಲ ಮಾತಾಡಲಿಕ್ಕಿಂತ ಹೆಚ್ಚಾಗಿ ಸುಮ್ಮನೆ ಸಿನಿಮಾ ನೋಡಿಬಿಟ್ಟು ಸಾಕು ಅಂತ ಅನಿಸುತ್ತೆ. ಆ ಅನುಭವ ನಮಗೆ ಸಿಗ್ತಾ ಹೋಗುತ್ತೆ. ಭರಣ್ ಸರ್ ಅವ್ರಿಗೆ, ರಾಣಿಮ್ಮ ಅವ್ರಿಗೆ ಮತ್ತು ಇನ್ನುಳಿದಂಥ ಚಿತ್ರತಂಡಕ್ಕೆ ನಾನು ಭಾಳ ಆಭಾರಿಯಾಗಿದ್ದೀನಿ. ಈ ಸಿನಿಮಾದಲ್ಲಿ ನಾನು ತೊಡಗಿಸ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದ್ದಕ್ಕೆ ಮತ್ತೊಮ್ಮೆ ಎಲ್ರಿಗೂ ಕೂಡ ನನ್ನ ಕೃತಜ್ಞತೆಗಳನ್ನು ತಿಳಿಸ್ತೇನೆ.